हलो वेलकम बैक टू द चैनल कृपा मल्लाड नानो कृपा इवतु बेळगे नानु हेगे टाइम ना मैनेज मार्तीनि अन्नोदन्न तोरिस्ता इदीनि बेळगे नानु इवतु 6 गंटेगे एद्दिदीनि ईग बेळगे दोसे हिट्टु अदु नानु ओंदु तट्टे इट्टिद्दे ईग चळि अल्ल हागागि दोसे हिट्टु उब्बिरलिल्ल तट्टेयल्लि एनु सोरिरलिल्ल कलिस्ता इदीनि तुंबा गट्टियागित्तु ನಾನು ಹುಳಿ ಬರುತ್ತೆ ಅಂತ ಸ್ವಲ್ಪ ಗಟ್ಟಿಯಾಗೇನೆ ರುಬ್ಬಿರ್ತೀನಿ ಹುಳಿ ಬಂದಾಗ ಸ್ವಲ್ಪ ತೆಳು ಆಗಿಬಿಡುತ್ತೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಬೇಕಾದರೆ ನೀರನ್ನು ಮಿಕ್ಸ್ ಮಾಡಬಹುದು ಅಂತ ಚಳಿಗೆ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿರುತ್ತಲ್ಲ ಕುಕ್ಕರ್ ಪಕ್ಕ ಇಟ್ಟಿದ್ದೀನಿ ಕುಕ್ಕರಲ್ಲಿ ನಾನು ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಲು ಕೆನೆ ತೆಗಿತಾ ಇದ್ದೀನಿ ಕೆನೆ ತೆಗೆದು ಅದನ್ನು ಹೆಪ್ಪ ಹಾಕ್ತೀನಿ ಹಾಲು ಇಷ್ಟೇ ಇರೋದು ತರೋದಕ್ಕೆ ಹೇಳಿದ್ದೀನಿ ಹಾಲನ್ನ ಕೆನೆನ ಕಾಯೋದಕ್ಕಿಡ್ತೀನಿ ಕೆನೆನೆ ನಾನು ಹೆಪ್ಪ ಹಾಕೋದು ಯಾವಾಗಲೂ ಒಂದು ಲೋಟ ನೀರು ಕುಡಿತಾ ಇದ್ದೀನಿ ಬಿಸಿ ನೀರನ್ನು ಸ್ವಲ್ಪ ದಿನ ಮೆಂತೆ ಮತ್ತೆ ಎಲ್ಲ ಬಿಡ್ತಾ ಇದ್ದೀನಿ ದಿನ ಅದನ್ನೇ ಕುಡಿಬಾರದಲ್ವಾ ಹಾಗಾಗಿ ಒಂದು 4 ರಿಂದ 5 ದಿನ ಬಿಟ್ಬಿಟ್ಟು ಮತ್ತೆ ಶುರು ಮಾಡ್ತೀನಿ ಅದನ್ನು ಈಗ ಬಿಸಿ ನೀರು ಕುಡಿತಾ ಇದ್ದೀನಿ ಸ್ವಲ್ಪ ಪೇಪರ್ ಒತ್ತಾ ಇದ್ದೀನಿ ಇವತ್ತು ಸ್ವಲ್ಪ ಡಿಫರೆಂಟ್ ಆಗಿರೋ ವಿಡಿಯೋ ಮಾಡ್ತಾ ಇದೀನಿ ದಿನ ಹೇಳ್ತಿದ್ರಲ್ಲ ಎಲ್ಲರೂ ಕೂತ್ಕೊಂಡು ನೀರು ಕುಡಿರಿ ಕುಡಿರಿ ಅಂತ ಇವತ್ತು ಅದಕ್ಕೆ ಆರಾಮಾಗಿ ಕೂತ್ಕೊಂಡು ನೀರು ಕುಡಿತಾ ಇದೀನಿ ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಇದೆ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ನಾನು ಬಿಸಿ ನೀರು ಕುಡಿಯಷ್ಟೊತ್ತಿಗೆ ಇದು ಸ್ವಲ್ಪ ಬಿಸಿಯಾಗಿತ್ತು ಕೆನೆ ಕೆನೆನ ನಾನು ಹೆಪ್ಪ ಹಾಕ್ತಾ ಇದೀನಿ ಇದರಲ್ಲಿ ನಾನು ವಾರಕ್ಕೆ ಒಂದಸಲ ಮಜ್ಜಿಗೆ ಕಡಿತೀನಿ ಬೆಣ್ಣೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಮಾಡೋದಿಕ್ಕೆ ದೋಸೆಗೆ ಈರುಳ್ಳಿನ ಹೆಚ್ಚಿಕೊಂತಾ ಇದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಆಲೂಗಡ್ಡೆನೂ ಅಷ್ಟೇನೆ ರಾತ್ರಿ ಬೇಯೋಕೆ ಹಾಕಿರಲಿಲ್ಲ ನಾನು ಬೆಳಗ್ಗೆ ಎದ್ದು ಬೇಯೋದಕ್ಕೆ ಹಾಕಿದಿನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದ್ರು ಎದ್ದು ಅಕ್ಕಿ ಖಾಲಿಯಾಗಿತ್ತು ಬೆಳಗ್ಗೆ ಅಕ್ಕಿ ಹಾಕ್ಸ್ಕೊಂತಾ ಇದೀನಿ ಡ್ರಮ್ಮಿಗೆ ನಾವು ಅಕ್ಕಿನ ಮನೆಯಲ್ಲೇ ಮಾಡಿಸ್ತೀವಲ್ಲ ಹಾಗಾಗಿ ನಾವು ಕೆಂಪಕ್ಕಿನೇ ಊಟ ಮಾಡೋದು ನಾವು ಅಕ್ಕಿಗೆ ಪಾಲಿಶ್ ಇಡ್ಸಲ್ಲ ಈಗ ನಮ್ಮ ಮನೆಯವರದು ಟೀ ಟೈಮ್ ಅವರಿಗೆ ಟೀ ಮಾಡ್ಕೊಡ್ತಾ ಇದೀನಿ ಆಲೂಗಡ್ಡೆ ಬೆಂದಿದೆ ರಾಮುಗೆ ಅನ್ನ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅನ್ನ ಇಟ್ಟಿದ್ದೀನಿ ಅವನಿಗೆ ಅವನಿಗೆ ನಾವು ಹಾಲು ಅನ್ನನೇ ಹಾಕೋದು ಆಲೂಗಡ್ಡೆ ಬೆಂದಿದೆಯಾ ನೋಡ್ತಾ ಇದೀನಿ ಬೆಂದಿದೆ ಚೆನ್ನಾಗಿ ಬೆಂದಿತ್ತು ಆಲೂಗಡ್ಡೆ ಈಗ ಅದರದು ಸಿಪ್ಪೆ ತೆಗಿತಾ ಇದೀನಿ ನಮ್ಮ ಮನೆಯವರು ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ದಾರೆ ತೋಟಕ್ಕೆ ರಾಮನ ಬಿಟ್ಟಿದ್ವಲ್ಲ ಅವನು ಹೊರಗಡೆ ಇದ್ದಾನೆ ಹೋಗಿಲ್ಲ ಅವನು ಮಳೆ ಅಂತ ಈಗ ಅವರನ್ನ ಕಳಿಸ್ಬಿಟ್ಟು ನಮ್ಮದು ಮುಂದಿನ ಕೆಲಸ ಶುರುವಾಗುತ್ತೆ ನಮ್ಮ ಮನೆಯವರನ್ನ ಕಳಿಸಿ ಬಂದೆ ನಾನು ಈಗ ಪಲ್ಯ ಮಾಡ್ತಾ ಇದೀನಿ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಸಾಸಿವೆ ಕರಿಬೇವು ಈರುಳ್ಳಿ ನಾನು ಇವತ್ತು ಹಸಿಮೆಣಸು ಹಾಕ್ತಾ ಇಲ್ಲ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ಮಾಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಒಂದೊಂದು ಸಲ ಒಂದೊಂದು ತರ ಬರಲಿ ಅಂತ ಆ ತರ ಮಾಡ್ತೀನಿ ಆಲೂಗಡ್ಡೆ ತುಂಬಾ ಬೆಂದ್ಬಿಟ್ಟಿತ್ತು ಹಾಗಾಗಿ ನಾನು ಹೆಚ್ಚತಾ ಇಲ್ಲ ಕೈಯಲ್ಲೇನೆ ಸ್ಮ್ಯಾಶ್ ಮಾಡ್ತಾ ಇದೀನಿ ಆದರೆ ಹೆಚ್ಚಿದ್ರೆ ತುಂಬಾ ಒಂದತರ ಟೇಸ್ಟ್ ಆಗುತ್ತೆ ಪಲ್ಯ ಕೂಡ ಆಗ್ತಾ ಇದೆ
ನಾನು ಸ್ವಲ್ಪ ಜಾಸ್ತಿ ಪಲ್ಯ ಮಾಡ್ತೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ಮತ್ತೆ ದೋಸೆ ಇದ್ರೆ ಜಾಸ್ತಿ ಬೇಕು ಮಕ್ಕಳು ಇದರಲ್ಲ ಮೂರು ಹೊತ್ತು ಅದನ್ನೇ ತಿಂತಾರೆ ಅದ ಆಗಷ್ಟು ಹೊತ್ತಿಗೆ ನಂದು ಟೀ ಟೈಮ್ ಆಗಿತ್ತು ಸ್ವಲ್ಪ ಟೀ ಮಾಡ್ಕೊಂತ ಇದೀನಿ नानु टी पुड़ी ना तुम्बा कुछ कोड़ा ला नंगे कुछ सिद्ध अदु कही अन्सुते अगागे वन्दु एरडु कुदी बन तश्ना आफ माड़ बिड़तीने ये टाइम मात्रा नंदे आगेरो टाइम अगागे नानु आराम कुछ कोंडो वन्द हत निम्षा टी कुड़ी तीन नानु इगा नानु चटनी माड़ता आए दिने ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಾ ಇದೀನಿ ಇವತ್ತು ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಒಂದೊಂದು ದಿನ ಒಂದೊಂದು ತರ ಮಾಡ್ತೀನಿ ಚಟ್ನಿ ಕೂಡ ಆಯ್ತು ಇದಕ್ಕೆ ಈಗ ಒಗ್ಗರಣೆ ಹಾಕ್ತಾ ಇದೀನಿ ದೋಸೆಗೆ ಮತ್ತೆ ಪಡ್ಡಿಗೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ಊಟಕ್ಕೆ ಕೂಡ ರೆಡಿ ಮಾಡ್ಕೊಂತಾ ಇದೀನಿ ಇದು ಮೂಲಂಗಿ ನಮ್ಮ ಶುಂಠಿ ಇದರಲ್ಲೇ ಬೆಳೆದಿತ್ತು ಇದು ಎರಡನೇ ಸಲ ನಮ್ಮ ಮನೆಯವರು ತರ್ತಾ ಇರೋದು ನಾವೇ ಬೆಳೆದಿರೋದು ತುಂಬಾ ಖುಷಿ ಇದೆ ಅದು ಕೂಡ ನಾನು ಸಾಂಬಾರಿಗೆ ಮತ್ತೆ ಕೋಸಂಬರಿಗೆ ಎರಡಕ್ಕೂನು ನೆನೆಸ್ಕೊಂತಾ ಇದೀನಿ ಬೇಳೆ ನೆನೆಸ್ಕೊಂಡಿದ್ದೀನಿ ಮತ್ತೆ ಹೆಸರು ಬೇಳೆನ ಕೋಸಂಬರಿಗೆ ನೆನೆಸ್ಕೊಂಡಿದ್ದೀನಿ ಇಷ್ಟೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ದೇವರ ಪಾತ್ರೆ ಎಲ್ಲ ತೊಳೆದು ದೇವರಿಗೆ ಹೂ ಕೊಯ್ತಾ ಇದೀನಿ ಶಂಖಪುಷ್ಪದ ಹೂ ಕಮ್ಮಿ ಆಗ್ತಾ ಇದೆ ಮಳೆ ಜಾಸ್ತಿ ಬರ್ತಾ ಇದೆಯಲ್ಲ ಹಾಗಾಗಿ ದಾಸವಾಳ ಹೂ ಕೂಡ ತುಂಬಾ ಕಡಿಮೆ ಆಗ್ತಾ ಇದೆ ತುಂಬಾ ಮಳೆ ಬಂದಾಗ ಹೂ ಇರಲ್ಲ ಈಗ ಅದಕ್ಕೇನೆ ಸಂಜೆ ಕೊಯ್ದಿಡೋ ಅಭ್ಯಾಸ ಮಾಡ್ಕೊಂತಾ ಇದೀನಿ ಅವತ್ತು ನಾನು ಬೆಳಗ್ಗೆ ಕೊಯ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಡೇರೆ ಹೂ ಇದು ಎಷ್ಟು ಹೂ ಇರುತ್ತೋ ಅಷ್ಟು ಚೆನ್ನಾಗಿ ಆಗುತ್ತೆ ಪೂಜೆ ಇದು ಒಂದು ಕಲರ್ ಬಿಟ್ಟಿದೆ ಆದ್ರೆ ಡೇರೆ ಹೂವಿಗೆ ಮಾತ್ರ ತುಂಬಾ ಡೇರೆ ಗಿಡಕ್ಕೆ ತುಂಬಾ ಮಳೆ ಬೇಕು ಬಾಕಿ ಗಿಡಕ್ಕೆ ಹೆಚ್ಚಿಗೆ ಮಳೆ ಇಲ್ಲದಿದ್ರು ನಡೆಯುತ್ತೆ ಇದೇನು ಮೊಗ್ಗಾಗಿದೆ ಇವತ್ತು ಇಷ್ಟು ಸಿಕ್ಕಿದೆ ಪೂಜೆಗೆ ಇಷ್ಟು ಕೆಲಸ ಮುಗಿಯಷ್ಟೊತ್ತಿಗೆ ತಿಂಡಿ ಟೈಮ್ ಆಗಿದೆ 8:30 ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ತಿಂಡಿ ಆಗಿಬಿಡಬೇಕು ದೋಸೆ ಒಬ್ಬೊಬ್ಬರೇ ಬರ್ತಾರೆ ಫಸ್ಟ್ ಸಣ್ಣ ಮಕ್ಕಳಿಂದ ಶುರು ನಮ್ಮ ಮನೆಯಲ್ಲಿ ಮಗಂಗೆ ನೆಕ್ಸ್ಟ್ ಮಗಳಿಗೆ ಆಮೇಲೆ ನಮ್ಮ ಮನೆಯವರು ಅತ್ತೆ ತಿಂತಾರೆ ನಮ್ಮ ಮನೆಯವರೇ ಲಾಸ್ಟ್ ತಿನ್ನೋದು ನಾನು ಬೆಳಗ್ಗೆ ತಿಂಡಿ ತಿನ್ನಲ್ಲ ಯಾವಾಗಲೂ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಎಲ್ಲ ಕೆಲಸ ಮುಗಿಸೇನೆ ನಾನು ಊಟ ಒಟ್ಟಿಗೆನೆ ಮಾಡೋದು ತುಂಬ ಕಮ್ಮಿ ನಾನು ತಿಂಡಿ ತಿನ್ನೋದು ನೋಡಬಹುದು ಬೆಣ್ಣೆ ದೋಸೆ ಮಾಡ್ಕೊಡ್ತಾ ಇದೀನಿ ಎಲ್ಲರಿಗೂ ತುಂಬಾ ಜನ ಕೇಳ್ತಾ ಇದ್ದೀರಿ ದೋಸೆದು ರೆಸಿಪಿ ಶೇರ್ ಮಾಡಿ ಅಂತ ಖಂಡಿತ ಮಾಡ್ತೀನಿ ಟೈಮ್ ಆಗ್ತಾ ಇಲ್ಲ ಹಾಗಾಗಿ ಮಾಡ್ತಾ ಇಲ್ಲ ಮಗ ಬಂದ ಅವನಿಗೆ ಆನ್ಲೈನ್ ಕ್ಲಾಸ್ ಇರುತ್ತಲ್ಲ ಇವಾಗ ಹಾಗಾಗಿ ಫಸ್ಟ್ ಅವನಿಗೆ ತಿಂಡಿ ಕೊಡ್ತೀವಿ ಒಂದೊಂದು ದಿನ ಒಂದೊಂದು ಟೈಮಿಗೆ ಮಾಡ್ತಾರೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ ಅವನಿಗೆ ಹಾಗಾಗಿ ಬೆಳಗ್ಗೆ 9 ಗಂಟೆಯಿಂದನೇ ಶುರು ಮಾಡಿಬಿಡ್ತಾರೆ ಅದಾದ ನಂತರ ಮಗಳು ತಿಂತಾಳೆ ಅವಳಿಗೆ ಈಗ ಎಕ್ಸಾಮ್ ಎಲ್ಲ ಮುಗಿದಿದೆ ಅಲ್ಲ ಮನೆಯಲ್ಲೇ ಇದ್ದಾಳೆ ಹಾಗಾಗಿ ಎರಡನೇ ದೋಸೆ ಮಗನಿಗೆ ಅವನು ಬೆಣ್ಣೆ ತಿಂತಾನೆ ಮಗಳು ಬೆಣ್ಣೆ ತಿನ್ನಲ್ಲ ನಾನು ಮೊದಲನೇ ದೋಸೆ ಹಾಗೆ ಮಾಡ್ಕೊಟ್ಟೆ ಅವನಿಗೆ ಮಸಾಲೆ ದೋಸೆ ಬೇಕಿತ್ತಂತೆ ಅದಕ್ಕೆ ಎರಡನೇ ದೋಸೆನ ಮಸಾಲೆ ದೋಸೆ ಮಾಡ್ಕೊಡ್ತಾ ಇದೀನಿ ಏನು ಇಲ್ಲ ಹೊರಗೆ ಹಾಕೋದನ್ನೇ ಪಲ್ಯನ ಒಳಗೆ ಹಾಕ್ತಾ ಇದೀನಿ ಅಷ್ಟೇ ಗೊತ್ತಲ್ಲ ಮಕ್ಕಳು ಏನು ಮಾಡಿದ್ರು ಅವರಿಗೆ ಅದು ಕಡಿಮೆನೆ ಅದಕ್ಕೆ ಹೀಗೆ ಮಾಡ್ಕೊಡ್ತಾ ಇದೀನಿ ಮಕ್ಕಳದು ಎಲ್ಲ ತಿಂಡಿ ಆದ ತಕ್ಷಣ ನಮ್ಮ ಮನೆಯವರು ಬಂದರು ಅವರಿಗೂ ದೋಸೆ ಹೊಯ್ಕೊಟ್ಟೆ ಹಾಲು ತಂದಿದ್ದಾರೆ ಅದನ್ನು ಹಾಲನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ ಬೆಳಗ್ಗೆ ಇಷ್ಟು ಕೆಲಸ ಆಗುತ್ತೆ ನಮಗೆ ಹೆಣ್ಮಕ್ಕಳಿಗೆ ಎಲ್ಲರೂ ಇಷ್ಟೇ ಕೆಲಸ ಆಗುತ್ತೆ ನಾನು ಮಧ್ಯಾಹ್ನದ್ದನ್ನು ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವರಿಗೆ ಕಾಫಿ ಮಾಡ್ತಾ ಇದ್ದೀನಿ ಅವ್ರದ್ದು ತಿಂಡಿ ಆಗಿತ್ತಲ್ಲ ತಿಂಡಿ ತಿಂದ ತಕ್ಷಣ ಅವರು ನಾನು ಒಂದ್ಸಲ ಕಾಫಿ ಕುಡಿತೀವಿ ನಾನೀಗ ಬಿಟ್ಟಿದ್ದೀನಿ ಕಾಫಿ ಕುಡಿಯೋದನ್ನು ಒಂದ್ಸಲ ಟೀ ಮಾತ್ರ ಕುಡಿತೀನಿ ಇದು ಎಲ್ಲ ಹೆಣ್ಮಕ್ಕಳ ಕೆಲಸ ಇದು ಉಳಿದಿರೋದನ್ನೆಲ್ಲ ತೆಗೆದು ಸಣ್ಣದಕ್ಕೆ ಹಾಕೋದು ಈ ದೊಡ್ಡ ಪಾತ್ರೆ ತೊಳೆಯೋದು ಇದೆಲ್ಲರೂ ಮಾಡ್ತಾರೆ ಅನ್ಕೊತೀನಿ ಅದರಲ್ಲೇ ಇಡಲ್ಲ ಯಾರೂ
ಲಾಸ್ಟ್ಗೆ ಇಷ್ಟು ಇರುತ್ತೆ ಪಾತ್ರೆ ಇದು ಪಾತ್ರೆ ತೊಳೆಯೋದು ತಿಂಡಿ ಆದ ನಂತರ ಇಷ್ಟು ಇರುತ್ತೆ ಕೊನೆಗೆ ಇದು ಪಾತ್ರೆ ತೊಳೆದಲ್ಲ ಆದ ನಂತರ ನಾನು ಸಿಂಕ್ ಅನ್ನು ಒಂದಸಲ ತೊಳ್ಕೊಂಡು ಬಿಡ್ತೀನಿ ದಿನ ಒಂದು 2 ರಿಂದ 3 ಸಲ ಸಿಂಕ್ ಅನ್ನು ಕ್ಲೀನ್ ಮಾಡೋದ್ರಿಂದ ಕ್ಲೀನ್ ಆಗಿರುತ್ತೆ ನಾನು ಒಂದಸಲ ಪಾತ್ರೆ ತೊಳೆದ ಆ ತಕ್ಷಣ ಯಾವಾಗಲೂ ಇಷ್ಟೇ ಕ್ಲೀನ್ ಮಾಡ್ಕೊಂತೀನಿ ಹಾಗಾಗಿ ಸಿಂಕ್ ತುಂಬಾ ಕ್ಲೀನ್ ಆಗಿರುತ್ತೆ ನಲ್ಲಿನೂ ಕೂಡ ಪಾತ್ರೆ ತೊಳೆದ ಆ ತಕ್ಷಣ ಒಂದಸಲ ನಲ್ಲಿನೂ ತೊಳೆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಸೋಪ್ ಹಚ್ಚಿರ್ತೀವಿ ಮುಟ್ಟಿರ್ತೀವಿ ಅದು ಕಲೆ ಆಗಿಬಿಡುತ್ತೆ ಬಿಳಿ ಬಿಳಿಯಾಗಿ ಹಾಗಾಗಿ ಪದೇ ಪದೇ ತೊಳ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ ಬೇಳೆ ಕೂಡ ಬೇಗ ನೆನೆಸಿದೆ ಅಲ್ಲ ಚೆನ್ನಾಗಿ ನೆಂದಿತ್ತು ದಾಲ್ ಮಾಡೋಣ ಅಂತ ಸ್ವಲ್ಪ ಅದಕ್ಕೆ ಟೊಮೆಟೋನೂ ಕೂಡ ಅದಕ್ಕೆ ಹಾಕಿ ಬೇಯಿಸ್ತಾ ಇದೀನಿ ನೀರು ಎಷ್ಟು ಬೇಕಷ್ಟು ಹಾಕಿ ಬೇಯಿಸ್ಕೊಂತಾ ಇದೀನಿ ಈಗ ನಾನು ಕೋಸಂಬರಿ ಮಾಡೋದಕ್ಕೆ ಹೆಚ್ಚಿಕೊಂತಾ ಇದೀನಿ ಮೂಲಂಗಿ ಸೊಪ್ಪನ್ನ ತುಂಬಾ ಚೆನ್ನಾಗಿ ಆಗುತ್ತೆ ಮೂಲಂಗಿ ಸೊಪ್ಪಿನ ಕೋಸಂಬರಿ ಮಾಡಿ ನಾನು ಹಳೆ ಬಿಡಿದಲ್ಲಿ ತುಂಬಾ ಕಡೆ ಇದೆ ಅಮ್ಮನ ಹತ್ರ ಮಾಡ್ಸಿದೀನಿ ಇದರದು ಮೊಸರುಗಾಯಿ ಕೂಡ ಮಾಡ್ತೀನಿ ಇವತ್ತು ನಾನು ಕೋಸಂಬರಿ ಮಾಡೋಣ ಅಂತ ಇದೀನಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಕೊಂಬೇಕು ಕೋಸಂಬರಿಗೆ ಮತ್ತೆ ಮೂಲಂಗಿನೂ ಕೂಡ ತುರ್ಕೊಂಬೇಕು ಮೂಲಂಗಿನ ಕೂಡ ನಾನು ಸಣ್ಣ ತುರಿ ಬಿಳುತ್ತಲ್ಲ ಅದರಲ್ಲಿ ತುರ್ಕೊಂತಾ ಇದೀನಿ ಒಂದು ಮೂಲಂಗಿ ತಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿತ್ತು ಎಳೆಯದಂದ್ರೆ ಅಷ್ಟು ಎಳೆಯದಾಗಿತ್ತು ಹಾಗೆ ಬರಿ ಬಾಯಲ್ಲಿ ತಿನ್ನೋದಿಕ್ಕೆ ಕೂಡ ಚೆನ್ನಾಗಿತ್ತು ಇದು ನಾನು ಹಾಗೆ ಕೂಡ ಇಟ್ಟಿದ್ದೆ ಸ್ವಲ್ಪ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂತಾ ಇದೀನಿ ರೆಡಿ ಎಲ್ಲ ಆದ್ಮೇಲೆ ನಾನು ನೆಲ ಒರೆಸ್ಕೊಂತೀನಿ ಅವಾಗ ಪದೇ ಪದೇ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಈಗ ನಾನು ಫಸ್ಟ್ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಂತೀನಿ ಅಷ್ಟೊತ್ತಿಗೆ ಹಾಲು ಕೂಡ ಕಾದಿತ್ತು ಬೇಳೆನೂ ಬೇಯೋದಕ್ಕೆ ಹಾಕಿದ್ದೀನಿ ಅದು ಬೇಯಿತು ಏನಾದರೂ ಹಾರಿದ್ರೆ ಏನಾದರೂ ಮಾಡಿದ್ರೆ ಮತ್ತೆ ಕ್ಲೀನ್ ಮಾಡ್ಕೊಬೇಕು ಹಾಗಾಗಿ ನೆಲ ವರ್ಷಕ್ಕಿಂತ ಮುಂಚೆನೇ ನಾನು ಎಲ್ಲದನ್ನು ಕ್ಲೀನ್ ಮಾಡ್ಕೊಂತೀನಿ ಈಗ ಫಸ್ಟ್ ಗ್ಯಾಸ್ ಅನ್ನು ವರ್ಕ್ ಕ್ಲೀನ್ ಮಾಡ್ಕೊಂತೀನಿ ನಾನು ದಿನಾನೂ ಅಷ್ಟೇನೆ ಗ್ಯಾಸಿಗೆ ಸ್ವಲ್ಪ ಸೋಪ್ ಹಚ್ಚಿ ಕ್ಲೀನ್ ಮಾಡ್ಕೊಂತೀನಿ ಮತ್ತೆ ಏನು ಗೊತ್ತಾ ಏನಾದ್ರು ಉಕ್ಕುತ್ತಲ್ಲ ಉಕ್ಕಿದ ತಕ್ಷಣವೇ ನೀವು ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಗ್ಯಾಸ್ ಕೂಡ ಕ್ಲೀನ್ ಆಗಿರುತ್ತೆ ತುಂಬ ಕಷ್ಟಪಟ್ಟು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಏನಾದರೂ ಉಕ್ತು ಅಂದರೆ ಅಕಸ್ಮಾತಾಗಿ ನಾವು ಉಕ್ಸೋದು ತುಂಬ ಕಡಿಮೆ ಉಕ್ತು ಅಂದ ತಕ್ಷಣ ನಾನು ಫಸ್ಟು ಕ್ಲೀನ್ ಮಾಡ್ಕೊಬಿಡ್ತೀನಿ ಮತ್ತು ನೀವು ಉಕ್ಕಿದ್ರ ಮೇಲೇ ಮತ್ತೆ ಏನಾದರೂ ಬಿಸಿ ಮಾಡಿದರೆ ಅದು ತುಂಬ ಗಟ್ಟಿಯಾಗಿ ಹಿಡ್ಕೊಂಬಿಡುತ್ತೆ ಹಾಗಾಗಿ ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ ಅಲ್ಲಿ ಹೋಲ್ ಇದೆ ಅದು ಎರಡನ್ನು ಕೂಡಿಸಿರೋದು ಜಾಗ ಇದೆ ಅಲ್ಲಿ ನಾವೇನಾದ್ರೂ ಸಾಸಿವೆ ಅಥವಾ ಉಪ್ಪು ಏನಾದ್ರು ಚೆಲ್ಲಿದಾಗ ಅಲ್ಲಿ ಜಾಸ್ತಿ ಬಿದ್ದಿರುತ್ತೆ ನಾನು ಅದಕ್ಕೆ ಒಂದು ಹಳೆ ಬ್ರಷ್ ಇಟ್ಕೊಂಡಿದ್ದೀನಿ ಹಳೆ ಬ್ರಷ್ ಹಾಕಿ ಕ್ಲೀನಾಗಿ ಕ್ಲೀನ್ ಮಾಡಿಬಿಡ್ತೀನಿ ಆವಾಗ ಮತ್ತೆ ಗ್ಯಾಸು ಕ್ಲೀನ್ ಆಗಿಬಿಡುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಾಗುತ್ತೆ ಅಂತ ಆಮೇಲೆ ನಾನಿದು ಪ್ರಿಲ್ ಹಾಕಿ ಕುಲಿನ ಖಾಲಿಯಾಗಿತ್ತು ಪ್ರಿಲ್ ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಅದರಲ್ಲಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಗ್ಯಾಸ್ ಕಟ್ಟೆ ತುಂಬ ಕ್ಲೀನಾಗಿರುತ್ತೆ ಲಾಸ್ಟಿಗೆ ಮಿಕ್ಸಿ ಕೆಲಸ ಎಲ್ಲ ಮುಗಿದಿರುತ್ತಲ್ಲ ಮಿಕ್ಸಿ ಕೂಡ ಒರೆಸ್ಕೊತಾ ಇದ್ದೀನಿ ದಿನ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದಿನ ಯಾವತ್ತೋ ಒಂದಿನ ಕ್ಲೀನ್ ಮಾಡೋ ಅವಶ್ಯಕತೆ ಬೀಳಲ್ಲ ನಾನು ಹಾಗೇನೆ
ಎಲ್ಲ ಕೆಲಸ ಮುಗಿದ ತಕ್ಷಣ ಹೊರಗಡೆ ಕ್ಲೀನ್ ಮಾಡ್ತೀನಿ ತುಂಬಾ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ತುಂಬಾ ಗಲೀಜ್ ಆಗುತ್ತೆ ಬೈಕ್ ತಂದು ನಿಲ್ಲಿಸ್ತಾರೆ ಆಮೇಲೆ ಮಕ್ಕಳು ಆಟ ಆಡಿ ಬರ್ತಾರೆ ಹಾಗಾಗಿ ಅಲ್ಲಿ ಕ್ಲೀನ್ ಮಾಡ್ತೀನಿ ಅದಾದ ನಂತರ ನಂದು ಕೊನೆದು ಬಟ್ಟೆ ವಾಶ್ ಮಾಡೋದು ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ನನ್ನತ್ರ ವಾಷಿಂಗ್ ಮಷಿನ್ ಇಲ್ಲ ಇದು ಕೊನೆ ಕೆಲಸ ನಂದು ಇದಾದ ನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ ಸಣ್ಣದಾಗಿ ಮಳೆ ಬರ್ತಾ ಇದೆ ಮತ್ತೆ ವಾಷಿಂಗ್ ಮಷಿನ್ ಗೆ ಬಟ್ಟೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯವರು ಗದ್ದೆ ಕೆಲಸ ಮಾಡ್ತಾರಲ್ಲ ಹಾಗಾಗಿ ಅವರ ಬಟ್ಟೆ ಕ್ಲೀನ್ ಆಗಲ್ಲ ಮತ್ತೆ ಮಕ್ಕಳದು ಕೂಡ ತುಂಬಾ ಗಲೀಜ್ ಆಗಿರುತ್ತೆ ಹಾಗಾಗಿ ನಾನು ವಾಷಿಂಗ್ ಮಷಿನ್ ಗೆ ಇತ್ತು ಮುಂಚೆ ನಾನು ಅವಾಗು ಕೈಯಲ್ಲೇ ವಾಶ್ ಮಾಡ್ತಿದ್ದೆ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ನಾನು ಕೈಯಲ್ಲೇ ವಾಶ್ ಮಾಡೋದು ಬಟ್ಟೆನ ಇಷ್ಟೆಲ್ಲ ಕೆಲಸ ಮುಗಿಯಷ್ಟೊತ್ತಿಗೆ ನಂದು 11 ಕಾಲ ಆಯ್ತು ಒಂದೊಂದು ದಿನ ಬೇಗ ಮುಗಿಯುತ್ತೆ ಒಂದೊಂದು ದಿನ ಲೇಟ್ ಆಗುತ್ತೆ ಕೊನೆ ಕೆಲಸ ಇದು ಬಟ್ಟೆ ವಾಶ್ ಮಾಡಿದ್ದನ್ನ ಒಣಗಿಸಬೇಕಲ್ಲ ಅದು ಮಳೆಗಾಲ ಅದರಿಂದ ಬಟ್ಟೆಗಳು ಒಣಗತನೇ ಇಲ್ಲ ಎಲ್ಲಿ ನೋಡಿದ್ರು ಬಟ್ಟೆಗಳೇ ಕಾಣುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ಮನೆ ಎದುರುಗಡೆ ತುಂಬಾ ತಂತಿ ಕಟ್ಟಿಕೊಂಡಿದ್ದೀನಿ ಅಷ್ಟೊತ್ತಿಗೆ ನನಗೆ 12 ಗಂಟೆ ಆಯ್ತು ಸ್ನಾನ ಪೂಜೆ ಎಲ್ಲ ಆಗಷ್ಟೊತ್ತಿಗೆ ಈಗ ಸ್ವಲ್ಪ ದಾಲ್ ಮಾಡ್ತಾ ಇದೀನಿ ಸಾಸಿವೆ ಮತ್ತೆ ಜೀರಿಗೆ ಹಾಕ್ತಾ ಇದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಕರಿಬೇವು ನಾನು ಇದಕ್ಕೆ ಶುಂಠಿ ಹಾಕಲ್ಲ ಶುಂಠಿ ಅಷ್ಟು ಇಷ್ಟ ಆಗಲ್ಲ ಆ ಕಡೆ ಅನ್ನಕ್ಕೂ ಇಡ್ತಾ ಇದೀನಿ ನಾನು ಯಾವಾಗಲೂ ಅಷ್ಟೇನೆ ಸಾರು ಮತ್ತೆ ಅನ್ನನ 12 ಗಂಟೆ ಮೇಲೆ ಇಡೋದು ಯಾಕಂದ್ರೆ ನನಗೆ ಬಿಸಿ ಬಿಸಿ ಇರಬೇಕು ಅಂತ ಮಳೆಗಾಲ ಬೇರೆ ಅಲ್ಲ ಈಗ ಬಿಸಿ ಬಿಸಿ ಇದ್ರೆ ಒಂತರ ರುಚಿಯಾಗಿರುತ್ತೆ ಬೇಳೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದೀನಿ ಸ್ವಲ್ಪ ಅರಶಿನದ ಪುಡಿ ಮತ್ತೆ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲಾ ಹಾಕ್ತೀನಿ ಉಪ್ಪು ಹಾಕಿದೀನಿ ಇಷ್ಟೇನೆ ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಾರೆ ನಾನು ಊಟಕ್ಕೆ ಇದೆ ತರ ಮಾಡ್ತೀನಿ ಗರಂ ಮಸಾಲಾ ಸ್ವಲ್ಪ ಹಾಕ್ತೀನಿ ತುಂಬ ಹಾಕಲ್ಲ ಅಷ್ಟೊತ್ತಿಗೆ ನನಗೆ ನನ್ನ ಮಗಂಗೆ ಯಾಕೋ ಹಪ್ಪಳ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಹಪ್ಪಳ ಸುಡ್ತಾ ಇದೀನಿ ನಾನು ಇವತ್ತು ನಿಮಗೆ ಬೆಳಗ್ಗೆ 6 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ನಾನು ಹೇಗೆ ಟೈಮ್ ಮ್ಯಾನೇಜ್ ಮಾಡಿಬಿಟ್ಟು ಕೆಲಸಗಳನ್ನು ಮುಗಿಸ್ಕೊಂತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ದಿನ ಒಂದೊಂದು ಥರ ಇರುತ್ತೆ ಇವತ್ತು ಹೇಗಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇಲ್ಲಿಗೆ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು